ಅವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಬಿಲ್ ಬಗ್ಗೆ ಏನು ಲಾ ಮಿನಿಸ್ಟರ್ ಅಂತಂದ್ರೆ ಎಲ್ಲಕ್ಕೂ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇವತ್ತು ಈಗಾಗಲೇ 6:30 ಇನ್ನು ರಮೇಶ್ ಕುಮಾರ್ ಮಾತಾಡಬೇಕು ಎಚ್ ಕೆ ಪಾಟೀಲ್ರು ಮಾತಾಡಬೇಕು ಜಿ ಟಿ ದೇವೇಗೌಡ ಮಾತಾಡಬೇಕು ಮಂಜುನಾಥ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಯಾರು ಹಾಂ ಅವರು ಮಾತಾಡಬೇಕು ಅಂತ ಇದ್ದಾರೆ ನಾನು ಕೊನೆಯಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಇನ್ನೊಂದು 1/2 ಗಂಟೆ ಮಾತಾಡಲಿ ಆಮೇಲೆ ನಾಳೆ ಮಾತಾಡಿಬಿಟ್ಟು ಚರ್ಚೆ ಮಾಡಿ ನಾಳೆ ಉತ್ತರ ಕೊಡಲಿ ಅವರು ಇದಕ್ಕೆ ಈಗಲೇ ಈಗ ಇವತ್ತೇ ಪಾಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಯಾಕೆ ಆತುರಾತುರವಾಗಿದ್ದೀರಿ ಅವ್ರು ನಾಳೆ ಕೌನ್ಸಿಲ್ನಲ್ಲಿ ಆಗಬೇಕು ಅಂತ ಅವರದ್ದು ಅಪೇಕ್ಷೆ ಸರಿ ರೀ ಅಲ್ಲ ಅಧ್ಯಕ್ಷರೇ ನಾಳೆ ಕೌನ್ಸಿಲ್ ನಾಳಿದ್ದು ಸೋಮವಾರ ಆದರೆ ಏನು ಬೇಡ ಅಂತ ಹೇಳ್ತಾರ ಅವರು ಕೋರ್ಟ್ ಕೊಡಬೇಕು 20ನೇ ತಾರೀಕಿನೊಳಗಡೆ ಅಂತ ಕೋರ್ಟ್ನಲ್ಲಿ ಬೇಕಾದ್ರೆ ಇನ್ನೊಂದು ಡೇಟ್ ತಗೊಳ್ಳಿ ಅವರು ಇನ್ನೊಂದು ಅರ್ಜೆಂಟ್ಮೆಂಟ್ ತಗೊಳ್ಳಿ ಹಾಗಂತ ಹೇಳಿ ಇಲ್ಲಿ ಒಂದು ಬಿಲ್ಲು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬಿಲ್ಲನ್ನು ಚರ್ಚೆನೆ ಮಾಡದೆ ನಾವು ಪಾಸ್ ಮಾಡ್ಕೋಬೇಕು ನಾವು ಕೋರ್ಟ್ಗೆ ಹೇಳಬೇಕು ಅಂತಂತಂದರೆ ಹೌ ಕುಡ್ ಇಟ್ ಬಿ ಪಾಸಿಬಲ್ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಇಲ್ಲ ಚರ್ಚೆ ಮಾಡೋಣ ಅಂತ ಈಗ ಸ್ವಲ್ಪ ಸಮಯ ಆದರೂ ಈ ಚರ್ಚೆ ಮಾಡೋಣ ನಾವು ಚರ್ಚೆ ಇವರು ಸರ್ಕಾರ ಹೇಳಿದಾಗೆಲ್ಲ ಕೇಳ್ತಾ ಕೂತ್ಕೊಳ್ಳದ ನಾವು ಈಗ ನೀವು ಬಂದೈತೆ ಸರ್ಕಾರ ಏನು ಹೇಳಿಲ್ಲ ನಾಲ್ಕು ಗಂಟೆ ನೀವು 6 ಗಂಟೆ ಅಂದ್ರೆ 6 ಗಂಟೆ ನೀವು ನಾಳೆ ಅಂದ್ರೆ ನಾವು ಅಂತ ನಾವು ಕೋಆಪರೇಟ್ ಮಾಡಿದ್ರು ಸರ್ಕಾರ ಕೋಆಪರೇಟಿಂಗ್ ವಿತ್ ನಮ್ಗೆ ಈ ದುಸ್ಥಿತಿ ಗವರ್ಮೆಂಟ್ ಯಾವತ್ತು ಬಂದಿಲ್ಲ ಸರ್ ಕೋಆಪರೇಷನ್ ನಾವು ಮಾಡಬೇಕು ಮಾಡಿ ನೀವು ನೀವು ಸರ್ಕಾರ ನಡೆಸೋರು ಇಲ್ಲ ಇವತ್ತು 9 ಗಂಟೆವರೆಗೆ ಚರ್ಚೆ ಮಾಡ್ತೀವಿ 10 ಗಂಟೆವರೆಗೆ ಚರ್ಚೆ ಮಾಡ್ತೀವಿ ಬಿಲ್ ತಗೊಳ್ಳಿ ವಾಟ್ ಇಸ್ ದಿ ಅರ್ಜೆನ್ಸಿ ವಾಟ್ ಇಸ್ ದಿ ಅರ್ಜೆನ್ಸಿ ಯು ಹ್ಯಾವ್ ಎಕ್ಸ್ಪ್ಲೈನ್ ದಿ ಅರ್ಜೆನ್ಸಿ ಔಟ್ ಸೈಡ್ ಯು ಟೇಕ್ ದಿ ಟೈಮ್ ಇನ್ ದಿ ಕೋರ್ಟ್ ಬಿಲ್ ಪಾಸ್ ಮಾಡ್ಕೊಡ್ಬೇಕು ಪಾಸ್ ಇವತ್ತೇ ಪಾಸ್ ಮಾಡ್ಬೇಕು ರಾತ್ರಿ ಎಲ್ಲ ಮಾತಾಡಿ ಕೂತಿರ್ತೀವಿ ನಾವು ಏನ್ ಮೆಜಾರಿಟಿ ಇದೆ ಅಂತ ಹೇಳಿ ಬುಲ್ಡೋಸ್ ಪಾಸ್ ಮಾಡ್ಕೊಳ್ಳೋದು ಮೆಜಾರಿಟಿ ಇದೆ ಅಂತ ಹೇಳಿ ಬುಲ್ಡೋಸ್ ಮಾಡ್ಕೊಂಡು ಹೋಗಕ್ಕಾಗಲಿಲ್ಲ ಎಲ್ಲರೂ ಕೇಳ್ ಬಿಲ್ ಪಾಸ್ ವೆರಿ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಯು ಹ್ಯಾವ್ ಗಾನ್ ಟು ಎವರಿಬಡಿ ಟು ಪಾಸ್ ದಿ ಬಿಲ್ ಮೆನಿ ಪೀಪಲ್ ಆರ್ ದೇರ್ ವಿ ದೇ ಹ್ಯಾವ್ ಟು ಡಿಸ್ಕಸ್ ಈಗ ದೇ ಹ್ಯಾವ್ ಟು ಎಕ್ಸ್‌ಪ್ರೆಸ್ ದೇರ್ ವ್ಯೂಸ್ ಇಫ್ ದೇ ಆರ್ ಇಂಟರೆಸ್ಟೆಡ್ ಸಿದ್ರಾಮಯ್ಯ ಅವರು ಲೆಟ್ ದಮ್ ಪಾರ್ಟಿಸಿಪೇಟ್ ಸಿದ್ರಾಮಯ್ಯ ಅವರು ವಿ ಕ್ಯಾನ್ ನಾಟ್ ಅಕಾಮಡೇಟ್ ದೇ ಟೈಮ್ ಹೌಸ್ ಕರ್ದಿದ್ದೀವಿ ಆಸಕ್ತಿ ಇರೋರು ಮಾತಾಡಿ ಯಾರು ದೇರ್ ಆರ್ ಸೋ ಮೆನಿ ಎಚ್ ಕೆ ಪಾಟೀಲ್ ಅಷ್ಟು ಇಲ್ಲ ಅವ್ರಿಗೆ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ರಮೇಶ್ ಕುಮಾರ್ ಅಷ್ಟು ಸ್ಪೀಕ್ ಕೊಡ್ತೀನಿ ಅಷ್ಟು ಸ್ಪೀಕ್ ಅಂಡ್ ಅದರ್ ಪೀಪಲ್ ಐ ಡೋಂಟ್ ನೋ ದಿ ಜೆ ಡಿ ಎಸ್ ಅವರು ಮಾತಾಡಬೇಕು ಅಂತ ಇದ್ದಾರೆ ರಾಮಸ್ವಾಮಿ ಮಾತಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ಮಾತಾಡಬೇಕು ಅಂತ ಇದ್ದಾರೆ ಇವೆಲ್ಲ ಮಾತಾಡ್ಬೇಕಲ್ಲ ಮಾಧುಸ್ವಾಮಿ ಈಗ ಇವರು ಒಂದೇ ಅಂದ್ರೆ ಸಿದ್ದರಾಮಯ್ಯ ಆಗ್ಲೇಬೇಕು ಹಿಂಗೆ ಅಂತ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಅವರು ಮಾಡ್ತಾ ಇದೀವಿ ಪ್ರತಿ ಸಲ ಮೊನ್ನೆ ದಿವಸ ಮಾತಾಡಿದ್ರು ನಾಳೆ ಮಾತಾಡ್ತೀವಿ ಅಂದ್ರೆ ನಿನ್ನೆ ದಿವಸ ಕರೆದ್ವಿ ಸಭೆ ಮಾಡಿದ್ವಿ ಇವತ್ತು 4 ಗಂಟೆವರೆಗೆ ಟೈಮ್ ಕೊಡಿ ಆಸ್ಕರ್ ಅವ್ರದ್ದು ಇದಿದೆ ಅಂದಿದ್ರಿ ನಾವು ಕೋಆಪರೇಟ್ ಮಾಡಿದ್ವಿ ನಾವು ಯಾವ ಹಂತದಲ್ಲಿ ರಿಜೆಕ್ಟ್ ಮಾಡಿದೀವಿ ಪಾಟೀಲ್ ಪ್ಲೀಸ್ ಬಿ ಸೀರಿಯಸ್ ಅಂಡ್ ಟೆಲ್ ಅಸ್ ನಾವು ನಿಮ್ಮನ್ನು ಕರೆದು ಕೇಳಿ ಕನ್ಸಿಡರ್ ಮಾಡಿದ್ರೆ ಅವ್ರ ಮಾತು ಸರಿ ದಿ ಗವರ್ನಮೆಂಟ್ ಶುಡ್ ನಾಟ್ ಬಿ ಅಡಾಮಿಕ್ ಟ್ರೂತ್ ಸರ್ ಒಂದ್ ನಿಮಿಷ ಈಗ ಹೇಳಿ ಹೇಳ್ರಿ ಈಶ್ವರಪ್ಪ ಒಂದೇ ನಿಮಿಷ ಸಿದ್ದರಾಮಯ್ಯರೇ ಈಗ ಬಿಲ್ಲು ಒಂದೇ ನಿಮಿಷ ಬಿಲ್ನ 4 ದಿನದಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಫಿಸರೀಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಸೇರಿದಂಥ ಸಂದರ್ಭದಲ್ಲೂ ಕೂಡ ಅಡ್ವೊಕೇಟ್ ಜನರ ಹತ್ರ ಒಂದ್ಸರಿ ಚರ್ಚೆ ಮಾಡಬೇಕು ಅಂತ ತಾವುಗಳೇ ಹೇಳಿದ್ದಕ್ಕೋಸ್ಕರ ಆಯ್ತು ಆಯ್ತು ಚರ್ಚೆ ಆಗಿ ತೀರ್ಮಾನ ಆಯಿತು ಆಯ್ತು ನೀವು ಹೇಳಿಲ್ಲ ಇಡೀ ಸಭೆಯಲ್ಲಿ ಚರ್ಚೆ ಆಗಿ ತೀರ್ಮಾನ ಆಯಿತು ವೈಯಕ್ತಿಕ ಸಿದ್ದರಾಮಯ್ಯ ಹೇಳಿದಾರೋ ಬಿಟ್ಟರೆ ಪ್ರಶ್ನೆ ಬೇರೆ ಇಡೀ ಸಭೆಯಲ್ಲಿ ತೀರ್ಮಾನ ಆಯಿತು ಅಡ್ವೊಕೇಟ್ ಜನರಲ್ಲಿ ಕರೆಸಿ ಅವ್ರು ಮಾತಾಡೋಣ ಅಂತ ಅದು ಆಯಿತು ಅದಾದಮೇಲೆ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಮಾಡಬೇಕು ಅಂತಂದಾಗ ಎಲ್ಲರೂ ಪಾಪ ಹೇಳಿದ್ದು ಸದ್ಯ ಆಸ್ಕರ್ ಫರ್ನಾಂಡಿಸ್ ಅವ್ರದ್ದು ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ನಾವೆಲ್ಲರೂ ಕೂಡ ಇರೋಕ್ಕಾಗೋದಿಲ್ಲ ಅಂದರೆ 4 ಗಂಟೆ ತೊಗೊಂಡು ಮುಗಿಸ್ಬಿಡೋಣ ಅಂತ ನೆನೆ ಚರ್ಚೆ ಮಾಡಿ ತೀರ್ಮಾನ ಆಯಿತು ಎಲ್ಲಿ ಸರ್ ಅಡಮೆಂಟ್ ಹೆಂಗಾಗುತ್ತೆ ಸರ್ ನೀವು ಹೇಳಿ ಸರ್ ನೀವೇ ಹೇಳಿ ರಮೇಶ್ ಕುಮಾರ್ ಇದ್ದರು ಎಚ್ ಕೆ ಪಾಟೀಲ್ ಅಡಮೆಂಟ ನಾವು
ಯಾಕಂದ್ರೆ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿ ಪದಗಳು ಬಳಸಿಬಿಟ್ರೆ ಸರ್ಕಾರ ನೀವ್ ಹೇಳಿದ ಎಲ್ಲಾ ಮಾತು ಕೇಳಿದೀವಿ. ಅನ್ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಅಂತಲ್ಲ ಅಡಮೆಂಟ್ ಅನ್ನೋದು ಅನ್ಪಾರ್ಲಿಮೆಂಟ್ರಿ ಇಲ್ಲ. ಆಯ್ತು ನೀವ್ ಹೇಳದೆ ಸರಿ ಆಯ್ತು, ನಾನು ಇನ್ನೇನಲ್ಲ ಆದ್ರೆ ಪ್ರತಿಷ್ಠೆ ಮಾಡ್ಕೋಬೇಡಿ ಅಂತ. ಪ್ರತಿಷ್ಠೆ ಇಲ್ಲ ಸರ್, ನನ್ನೇ ನಾವು ತೀರ್ಮಾನ ಮಾಡಿದ್ದು, ಇಡೀ ಸಭೆ ತೀರ್ಮಾನ ಮಾಡಿದ್ದನ್ನ ಮತ್ತೆ ಇದ್ದಕ್ಕಿದ್ದಂಗೆ ಬದಲಾವಣೆ ಮಾಡಿ ನಾಳೆ ಹೋಗಿ ಕೋರ್ಟ್ ನೀನು ಮುದ್ದೆ ಟೈಪ್ ತಗೊಳ್ಳಿ. ಇದ್ಯಾವನೇ ಇದು ಬೇರೆ ಇದೆ ನಿಮ್ಮ ಅಭಿಪ್ರಾಯ ಹೇಳಾಯ್ತು, ಈಗ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ ಅಂತ ಸೀನಿಯರ್ಸ್ ನಮ್ಗೆಲ್ಲ ಒಂದು ಈಗ ಕೊಡ್ತೇನೆ ನಾನು ಇಲ್ಲಿ ನೋಡ್ರಿ. ಈಗಾಗಲೇ 6-7 ಜನ ಮಾತಾಡಿದ್ದಾರೆ ಈಗ ಬಿಲ್ ಬಗ್ಗೆ, ಈಗಾಗಲೇ 6-7 ಜನ ಮಾತಾಡಿದ್ದಾರೆ. ನಾನು ಅವಕಾಶ ಬಿಲ್ ಬಗ್ಗೆ ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಈಗ ರಮೇಶ್ ಕುಮಾರ್ ಅವ್ರು ಕರೆದಿದ್ದೇನೆ, ಅವ್ರು ಮಾತಾಡಲಿ, ಎಚ್ ಕೆ ಪಾಟೀಲ್ರು ಇದ್ದಾರೆ, ಆಮೇಲೆ ನೀವು ಎಲ್ಲರೂ ನಂಗೆ ಕಾಣ್ತಿದ್ದೀರಿ ಅಷ್ಟರು, ಹಾಗಾಗಿ ನಿಮ್ಮ ಹೆಸರೆಲ್ಲ ನನ್ನ ಹತ್ರ ಇದೆ, ನಮ್ಮ ಕರೆಯೋಣ ರಮೇಶ್ ಕುಮಾರ್. ಸನ್ಮಾನ್ಯ ಸಭಾಧ್ಯಕ್ಷರೇ,